ನಾನು ದ್ವಾರಕೀಶ್ ಅವರಿಗೆ ಅಪಾರವಾದ ಗೌರವ ಪ್ರೀತಿ ಇದೆ. ಯಾಕೆಂದರೆ ಭಾರತೀಯ ಚಿತ್ರರಂಗದ ಒಂದು ಉತ್ತಮ ನಿರ್ಮಾಪಕರು ನಿರ್ದೇಶಕರು ದ್ವಾರಕೀಶ್ ಅವರು. ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಯಾಕೆಂದರೆ ಅಂಥ ಒಂದು ಒಬ್ಬ ನಮ್ಮ ಕರ್ನಾಟಕದವ್ರು ನಮ್ಮವರು ಅಲ್ಲಿ ಇವತ್ತು ಹಿಂದಿ ಆಗಿರ್ಬೋದು, ತೆಲುಗು ತಮಿಳು ಆಗಿರ್ಬೋದು, ಒಂದು ಕಾಲದಲ್ಲಿ ರಜನಿಕಾಂತ್, ವಿಜಯಶಾಂತಿ, ಪ್ರತಿಯೊಬ್ಬ ಹಿಂದಿ ಆರ್ಟಿಸ್ಟಿಂದ ದ್ವಾರಕೀಶ್ ಅವ್ರು ಮಲ್ಲಿರ್ತಿದ್ರು. ಆ ಥರ ಒಬ್ಬ ಮಹಾನ್ ಭಾವ ಅಂದ್ಕೊಂಡ್ರೆ ನಂಗೆ ಭಾರಿ ಗೌರವ ಇದೆ. ಎರಡನೇ ಮತ್ತಿಲ್ಲ, ಯಾಕೆಂದರೆ ಅವ್ರ ಬಗ್ಗೆ ನಂಗೆ ಇಷ್ಟು ಗೌರವ ಅಂದರೆ ನಾನು ರಾಮ ಶ್ಯಾಮ ಬಾಬಾ ಅಂತ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಕಮಲ್ ಹಾಸನ್ಗೆ ನನಗೆ ಅವತ್ತು 20-25 ಲಕ್ಷ ಶಾರ್ಟೇಜ್ ಇತ್ತು, ಸುಮಾರು 15 ವರ್ಷ ಮುಂಚೆ. ಅವ್ರು ಕೇಳಿದ ತಕ್ಷಣ ನಾನು ಮನೆ ಓದಿ ಈ ಥರ ನಾನು ಪಿಕ್ಚರ್ ಮಾಡ್ತಿದ್ದೇನೆ ಇನ್ನೊಂದೇ. ಅವ್ರು ಕೇಳಿದ ತಕ್ಷಣ ಅವ್ರು ಒಂದೇ ಮಾತಂದ್ರು, ಏನು ಕಂದ ಅಂದರು, ಏಯ್ ಬಾಬಾ ಅಂತ ಕರೆದು ಬ್ಲೈಂಡಾಗಿ ಚೆಕ್ ಬರ್ಕೊಟ್ರು. ಹ್ಯಾಟ್ಸ್ ಆಫ್ ಟು ಆ ವಿಷಯಕ್ಕೆ. ನಾನು ಅವ್ರಿಗೆ ಸದಾ ಒಂದು ಚಿರಋಣಿ ಆಗಿರ್ತೀನಿ. ಅದಕ್ಕೆ ಅವ್ರ ಮಗನಿಗೆ ಪ್ರತಿಯೊಂದರಂತೂ ಸಪೋರ್ಟ್ ಮಾಡ್ಕೊಂಬಂದಿದ್ದು ಮಾಡ್ಕೊಂಬತ್ತಾಯಿದ್ದೀನಿ, ಮಾಡ್ಕೊಂಬಂದಿದ್ದೀನಿ. ದಯವಿಟ್ಟು ನನ್ನಿಂದ ಯಾರಿಗಾದ್ರು ನೋವಾಗಿದ್ರೆ ಕ್ಷಮಿಸಿ. ನಾನು ಯಾರಿಗೂ ಅಟ್ಟು ಮಾಡಿಲ್ಲ, ನಾನು ಯಾರಿಗೂ ಶೂರಿಟಿನ ಹೋಗಿಲ್ಲ. ನನಗೆ ಆರೋಗ್ಯ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ನಾನು ಯಾವುದಕ್ಕೆ ಮುಂದಕ್ಕೆ ಹೋಗಬಾರ್ದು ಅಂತ ನನ್ನ ಮಗ ಸಿಟ್ಟಮ್ಮಗೆ ಹೇಳಿದ್ದಾನೆ, ನೀನು ಆರಾಮಾಗಿ ರೆಡಿ ಆಗ್ಬೇಕು, ನಮಗೆ ತುಂಬ ಬರಬೇಕು, ನಾವು ಒಂದು ಪ್ರಾಪರ್ಟಿ ಮಾರ್ಬಿಡಿ ನೆಮ್ಮದಿಂದಿರಿ. ಇವತ್ತಿನ ಕಾನೂನು ತುಂಬ ಚೆನ್ನಾಗಿ, ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ ತುಂಬ ಇದೆ, ವ್ಯಾಪಾರ ಮಾಡಿ ನೆಮ್ಮದಿಯಾಗಿ ಎತ್ಕೊಳ್ತ್ಕೊಳ್ಳಿ ಅಂತ ಹೇಳಿದ್ರೆ, ಇದು ಒಳ್ಳೆ ಉದ್ಯಮ ಆಗಬೇಕು, ಒಳ್ಳೆ ವಾತಾವರಣ ಸೃಷ್ಟಿಬೇಕು, ನಾನು ಮನವಿ ಮಾಡ್ತೇನೆ ಅಷ್ಟೆ. ಯಾಕೆಂದರೆ ನೀವು ಕೇಳಿದ್ದಕ್ಕೆ, ಯಾಕೆಂದರೆ ಇದು ಹೇಳಬಾರ್ದು ಅಂದ್ಕೊಂಡೆ, ನಂಗೆ ನೋವಿತ್ತು. ನೀವು ಕೇಳಿದ್ರೆ ಮನೆಯಿಂದ 2-3 ಜನ ಪತ್ರಕರ್ತರು ತುಂಬ ಜನ ಕೇಳಿದ್ರು. ಯಾಕೆಂದರೆ ನಾನು ಅದನ್ನು ನಾನೆಲ್ಲ ಮುಚ್ಚಿಕ್ಕಿದ್ರೆ ತುಂಬ ತೊಂದರೆ ಆಗ್ಬಿಡ್ತು, ಅದಕ್ಕೆ ನಿಮಗೆ ಸಂಕೋಚ ಹೇಳಿದ್ದೀನಿ. ನಿರ್ಮಾಪಕರು ಒಳ್ಳೇದಾಗಬೇಕು ಎಲ್ಲರಿಗೂ ಅಷ್ಟೇ.